ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಈಗ ನಿನ್ನೆ ಡಿಪಾರ್ಟ್ಮೆಂಟ್ದು ಹೊಸ ನ್ಯೂ ಅಪ್ಡೇಟ್ ನಂಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಕ್ಲಾರಿಫೈ ನಾ ಮಾಡ್ತೀನಿ, ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಆ್ಯಸ್ ಯೂಶ್ವಲ್ ಹೊಸಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನೀವು ಇಲ್ಲಿ ನಿಮ್ಮದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ಪು ಆಲ್ರೆಡಿ ಕ್ರೆಡಿಟ್ ಆಗಿದೆ, ಪೆಂಡಿಂಗ್ ಇರೋರಿಗೆ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ ಏನೇ ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಟ್ಟಿದ್ದೀನಿ. ನಂತರ ಇಲ್ಲಿ ಮೇಯ್ನಾಗಿ KSDA ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿತ್ತು. ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಇತ್ತು, ಅದೇ ರೀತಿ ಕ್ರೆಡಿಟ್ ಆಗಿರಲಿಲ್ಲ. ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಸ್ಟೇಟಸ್ ಶೋ ಮಾಡ್ತಿರಲಿಲ್ಲ. ಈಗ ರೀಸೆಂಟಾಗಿ ಡಿಪಾರ್ಟ್ಮೆಂಟ್ ಅವರು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ, ಅಲ್ಲಿ ಮೆನ್ಷನ್ ಮಾಡ್ತಿದೆ ಏನಂದರೆ, ಇಲ್ಲಿ ನೀವು ನೋಡ್ಬೋದು ಮೇಯ್ನಾಗಿ ಇಲ್ಲಿ ನಿಮಗೆ ಫ್ಯಾಮಿಲಿ ID ಮತ್ತು ಮೆಂಬರ್ ID ಮತ್ತು ಮೆಂಬರ್ ನೇಮ್ ಅಂತ ಮೆನ್ಷನ್ ಮಾಡ್ತಿದೆ. ನಿಮ್ಮದು ದೊಡ್ಡ ಕುಟುಂಬ ಆಗಿದ್ದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಕುಟುಂಬದ ಒಳಗಡೆ ನೀವು ಮೆಂಬರ್ ಆಗಿರ್ತೀರ, ಆ ರೀತಿ ನಿಮ್ಮದು ದೊಡ್ಡ ಫ್ಯಾಮಿಲಿ ID ಬಂದುಬಿಟ್ಟು ಸೇಮ್ ಆಗಿರುತ್ತೆ. ನಂತರ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತಾಯಿಯರು ಅಥವಾ ನಿಮ್ಮ ತಂದೆ ತಾಯಿ ಅಣ್ಣದಿರು, ತಮ್ಮದಿರು, ಚಿಕ್ಕಪ್ಪದಿರು, ಆ ರೀತಿ ನಿಮ್ಮ ಫ್ಯಾಮಿಲಿ ಡಿವೈಡ್ ಆಗಿರುತ್ತೆ. ಒಂದು ಕುಟುಂಬ ಅಂದರೆ ಕುಟುಂಬದಲ್ಲಿ ಸಾಕಷ್ಟು ದೊಡ್ಡ ಕುಟುಂಬದಲ್ಲಿ ಸಾಕಷ್ಟು ಕುಟುಂಬಗಳಲ್ಲಿ ತಂದೆ ತಾಯಿಗಳು, ಚಿಕ್ಕಪ್ಪ, ಚಿಕ್ಕಮ್ಮ, ಆ ರೀತಿ ಡಿವೈಡ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋಗೆ ಆ ರೀತಿ ಡಿವೈಡ್ ಆಗಿರೋ ಕಾರಣ ಇಲ್ಲಿ ನಿಮ್ಮ ಫ್ಯಾಮಿಲಿ ID ತೋರಿಸ್ತಿದೆ. ನಂತರ ಅಲ್ಲಿ ಯಾವ ಮೆಂಬರ್ಗಳಿದ್ದಾವೆ ಅವ್ರಿಗೆ ತೋರಿಸ್ತದೆ. ಇನ್ ಕೇಸ್ ಜಮೀನು ಯಾರಲ್ಲಿದೆ, ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ಹೆಸರಲ್ಲಿ, ಆ ಥರ ಸಪ್ರೇಟಾಗಿ ನಿಮಗೆ ಫ್ಯಾಮಿಲಿ ಐ ಡಿ ಮತ್ತು ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ದು ID ಮತ್ತು ಅವರ ನೇಮ್ ಬಂದುಬಿಟ್ಟು ಈ ರೀತಿ ಡಿಪಾರ್ಟ್ಮೆಂಟ್ ಶೋ ಮಾಡ್ತಿದ್ದಾರೆ. ಇದರಿಂದ ಏನು ಉಪಯೋಗ ಅಂದರೆ, ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವ ರೀತಿ ಬರುತ್ತೆ, ನಂತರ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ ಹತ್ರ ಆದರೂ ಜಮೀನು ಇದ್ದರೆ ಸಾಕು, ನಿಮ್ಮ ತಾತ ಅಥವಾ ನಿಮ್ಮ ತಾತ ಅಥವಾ ನಿಮ್ಮ ಅಜ್ಜಿ ಹತ್ರ ಆಗಿರ್ಬೋದು, ಅವ್ರ ಹತ್ರ ಜಮೀನು ಇದ್ದರೆ ಸಾಕು, ಬೇರೆ ಅವರ ಮಕ್ಕಳು ಮೊಮ್ಮಕ್ಕಳುಗಳಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತೇಳಿ ತೋರಿಸ್ತಿದ್ದಾರೆ. ನಂತರ ಇಲ್ಲಿ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿರಲಿಲ್ಲ, ಈಗ ಫೈನಲಿ ಗುಡ್ ನ್ಯೂಸ್ ಇದೆ, ಆಲ್ರೆಡಿ ಡಿಪಾರ್ಟ್ಮೆಂಟ್ ಅವರು ಕ್ರೆಡಿಟ್ ಮಾಡ್ತಾಯಿದ್ದಾರೆ. ಈ ರೀತಿ ಸ್ಟೇಟಸ್ ಅಪ್ಡೇಟ್ ಮಾಡಿದ್ದಾರೆ. ಈಗ ನಿಮ್ಗೆ ಯಾರ್ಯಾರಿಗೆ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಬಂದಿಲ್ಲ ಅವರಿಗೆ ರೀಸೆಂಟಾಗಿ ಕ್ರೆಡಿಟ್ ಆಗ್ತಿದೆ. ವೆಯ್ಟ್ ಮಾಡಿ ನಿಮಗೆ ಅಮೌಂಟ್ ಬಂದುಬಿಟ್ಟು ಬೇಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವ ರೀತಿ ತೋರಿಸ್ತಿದೆ ಅಂದರೆ, ನಿಮ್ಮ ಕಣ್ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಾ ಇದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಪ್ಲೈ ಫಾರ್ ಫ್ಯಾಮಿಲಿ ID ಅಂತ ತೋರಿಸ್ತಿದೆ. ಆ ವಿದ್ಯಾರ್ಥಿಗಳಲ್ಲಿ ಅಪ್ಲೈ ಫಾರ್ ಫ್ಯಾಮಿಲಿ ID ಕ್ಲಿಕ್ ಹಿಯರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ID ಕ್ರಿಯೇಟ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ID ಕ್ರಿಯೇಟ್ ಮಾಡೋದು ಅಂತ ನಾನು ಈ ವೇಳೆ ತಿಳಿಸ್ಕೊಡ್ತೀನಿ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ನ ಕೇಳುತ್ತೆ, ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮದು ರೇಷನ್ ಕಾರ್ಡ್ ಆಗಿರ್ಬೋದು ಎಂಟ್ರಿ ಮಾಡಿ. ನಂತರ ಅಲ್ಲಿ ನಿಮ್ಮದು ಫ್ಯಾಮಿಲಿ ID ಮತ್ತು ನಿಮ್ಮದು ಮೆಂಬರ್ ಏನಂತ ಹೇಳೋ ಶೋ ಮಾಡುತ್ತೆ, ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರಿ, ಫಾರ್ ಫರ್ದರ್ ರೆಫರೆನ್ಸ್ ನಿಮಗೆ ಬೇಕಾಗುತ್ತೆ. ಅಪ್ಲೈ ಫಾರ್ ಫ್ಯಾಮಿಲಿ ID ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಈ ರೀತಿ ಬಂದ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ತಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಗೊತ್ತಾಗಲಿಲ್ಲ ನಾನು ಕಮೆಂಟ್ ಮಾಡಿ, ಅದಕ್ಕೂ ಕೂಡ ಸಪ್ರೇಟ್ ವೀಡಿಯೋ ಮಾಡಿ ನಾನು ಹೇಗೆ ಫ್ಯಾಮಿಲಿ ID ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು.